ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಡಲಕಣ್ಣ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಬಲ ಜೆಡಿಎಸ್ ನಾಯಕರು ಹಾಗೂ ಜೆಡಿಎಸ್ ಕುಟುಂಬದ ರಾಜಕಾರಣಿ ಪ್ರಭಾವಿ ರಾಜಕಾರಣಿ ನಮ್ಮ ಗೆಳ ಚಿರಪರಿಚಿತರು ತಾಲೂಕು ಜಿಲ್ಲೆ ಮತ್ತು ರಾಜ್ಯದ ಎಲ್ಲ ಜೆಡಿಎಸ್ ಕುಟುಂಬನೆ ಅಂತ ಹೆಸರು ಪಡೆದಿರುವ ಆಲಂಗೂರ್ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ ಈ ಕಾರ್ಯಕ್ರಮದ ಮುಖಾಮುಖಿಗೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ಅದಕ್ಕೆ ಎಲ್ಲ ವೀಕ್ಷಕರಿಗೆ ಈ ಸಂದರ್ಶನವನ್ನ ಅವರ ಒಂದು ಮನದಾಳದ ಮಾತುಗಳು ಇರಬಹುದು ಪ್ರತಿ ಈಗಿನ ರಾಜಕೀಯ ಸನ್ನಿವೇಶಗಳು ಇರಬಹುದು ಇದೆಲ್ಲ ಒಡಗೊಂಡಂತ ಒಂದು ಚಿಕ್ಕ ಸಂದರ್ಶನವನ್ನ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇವತ್ತು ಭಾರತದಲ್ಲಿ ಒಂದು ಐತಿಹಾಸಿಕ ದಿನ ಅಯೋಧ್ಯ ರಾಮ ಜನ್ಮಭೂಮಿಯ ಶಿಲಾನ್ಯಾಸ ಹೌದು ಏನು ಅನ್ಸುತ್ತೆ ಸರ್ ತಮಗೆ ಅದು ಅದು ಯಾವತ್ತು ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಸುಪ್ರೀಂ ಕೋರ್ಟ್ ಗೆ ಹೋಗಿ ಏನು ಸುಪ್ರೀಂ ಕೋರ್ಟ್ ಅವರ ಆದೇಶ ಮೇರೆಗೆ ಇವತ್ತು ಏನು ಇವತ್ತು 5ನೇ ತಾರೀಕು ಆಗಿದೆ ಶ್ರೀರಾಮಚಂದ್ರ ಶ್ರೀರಾಮ ಪ್ರಭು ಅಂತಾನೆ ನಾವೆಲ್ಲ ಕರೆದಂತ ಮಹಾನ್ ವ್ಯಕ್ತಿಗೆ ಇವತ್ತು ದೇವಸ್ಥಾನಕ್ಕೆ ಶಿಲಾಶಾಸನ ಮಾಡಿದ್ದಾರೆ ಇದು ಎಲ್ಲ ನಮ್ಮ ಎಂಟೇ ಹಿಂದೂಸ್ತಾನ ಕೊಟ್ಟಿರುವಂತ ದೊಡ್ಡ ಕೊಡುಗೆ ಅಂತ ನಾನು ಅನ್ಸುತ್ತೆ ಸರ್ ಈಗ ಈ ರಾಮರಾಜ ರಾಮ ಶಿಲಾನ್ಯಾಸದಿಂದ ಬಿಜೆಪಿ ಪಕ್ಷಕ್ಕೆ ಏನಾದರೂ ಅತಿ ಹೆಚ್ಚು ಜನ ಒಲವು ಏನಾದರೂ ತೋರಿಸ್ತಾರೆ ಯಾಕಂದ್ರೆ ಅವರದ ಒಂದು ಅಜೆಂಡಾ ಇತ್ತು ಏನು ಬಿಜೆಪಿ ಅವರದ ಒಂದು ಅಜೆಂಡಾ ಇತ್ತು ಏನು ಪ್ರತಿ ಚುನಾವಣೆಯಲ್ಲೂ ರಾಮಮಂದಿರ ನಾವು ಕಟ್ಟೆ ಕಟ್ತೀವಿ ಅಂತ ಇದರಿಂದ ಏನಾದರೂ ಬಿಜೆಪಿ ವೋಟರ್ಸ್ ಅನ್ನೋದು ಬಿಜೆಪಿ ಅವರ ಪ್ರಣಾಳಿಕೆಯಲ್ಲಿ ಮಾಡಿದಂತ ಶಪಥ ನೆರವೇರಿಸಿದ್ದಾರೆ ಅಂತ ಏನಾದರೂ ಜನ ಅದಕ್ಕೆ ಏನಾದರೂ ಬಿಜೆಪಿಗೆ ಹೆಚ್ಚಿನ ಒಲವು ತೋರಿಸಕ್ಕೆ ಏನಾದರೂ ನಾನು ಬಿಜೆಪಿ ಪ್ರಣಾಳಿಕೆ ಓದಿಲ್ಲ ನಾನು ಬೀಯಿಂಗ್ ಎ ಇಂಡಿಯನ್ ಒಬ್ಬ ಹಿಂದೂ ಆಗಿ ಇದು ಏನು ಈ ದೇವಸ್ಥಾನ ಆಗ್ತಾ ಇದೆ ಇದು ಬಿಜೆಪಿ ದೇವಸ್ಥಾನ ಆಗಿದ್ದ ಇಂಪಾರ್ಟೆಂಟ್ ಒಬ್ಬ ಶ್ರೀರಾಮಚಂದ್ರ ಶ್ರೀರಾಮಪ್ರಭು ದೇವಸ್ಥಾನ ಅಂತ ಹೇಳಿದ್ರೆ ಒಳ್ಳೆಯದೇ ಯಾಕಂದರೆ ಈ ಶ್ರೀರಾಮಚಂದ್ರ ಎಲ್ಲ ಜಾತಿಗೆ ಇವತ್ತು ಮಹಾರಾಜ ಅಂದರೆ ಒಂದು ಜಾತಿಗೆ ಸೀಮಿತ ಇಲ್ಲ ಎಲ್ಲ ಜಾತಿಯವರಿಗೆ ಎಲ್ಲ ಪಂಗಡದವರಿಗೆ ಮಹಾನ್ ವ್ಯಕ್ತಿ ಇವತ್ತು ಪ್ರಪಂಚದಲ್ಲಿಯೇ ಏಕಪತ್ನಿ ವ್ರತ ಅನ್ನೋದು ರಾಮರಾಜ ಅಂತ ಹೇಳುವಂಥ ಹೆಸರುವಾಸಿ ಪಡೆಯುವಂಥ ಮಹಾನ್ ನಾಯಕ ದೇವರು ನಮಗೆಲ್ಲರಿಗೂ ಇವತ್ತು ಆದರ್ಶವಾದಿ ಅಂತ ಶ್ರೀರಾಮನ ಆದರ್ಶವಾಗಿ ಒಂದೇ ಒಂದು ಆದರ್ಶ ಮಾಡ್ಕೊಂಡು ಹೋದು ಸಕ್ಸಸ್ಫುಲ್ ಮ್ಯಾನ್ ಆಗ್ತೀವಿ ನಾವು ಅಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ದೇವಸ್ಥಾನ ಕಟ್ತಾ ಇದ್ದಾರೆ ಅಂದರೆ ನಿಜವಾಗಲೂ ನಮ್ಮ ಹೆಮ್ಮೆಯ ಪಡಗಿ ಬೀಯಿಂಗ್ ಅದೇ ಇವತ್ತು ನಿಜವಾದ ಭರತ ಖಂಡಕ್ಕೆ ಒಂದು ಹೆಸರು ಬಂದಿದೆ ಕರೆಕ್ಟಿಗೆ ಯಾಕಂದರೆ ಭರತ ಅಂದರೆ ಶ್ರೀರಾಮಚಂದ್ರನ ತಮ್ಮ ಆ ಭರತ ಖಂಡದಲ್ಲಿ ಇವತ್ತು ಅಶುಭ ಬಹುತ್ತು ಭೌತಿಕವಾದ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ ನಿಜವಾಗಲೂ ಇಟ್ಸ್ ವೆರಿ ಗುಡ್ ಫಾರ್ ಇಂಡಿಯಾ ಆಸ್ ವೆಲ್ ಆಸ್ ಹಿಂದೂಸ್ತಾನ್ ಸರ್ ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಅಂದರೆ ಎರಡನೇ ಟೈಮ್ ಅಂದರೆ 2.0 ಏನು ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿದೆ ಕೆಲವು ವಿದ್ಯಮಾನಗಳಿಂದ ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇದೆ ಏನನ್ಸುತ್ತೆ ಸರ್ ಈಗ COVID-19 ಸುಮಾರು ಒಂದು 4-5 ತಿಂಗಳಿಂದ ಒಂದು ಹೆಮ್ಮಾರಿ ಎಲ್ಲ ಜನರನ್ನ ಪೀಡಿಸ್ತಾ ಇರೋದಕ್ಕಾಗಿ ಕೇಂದ್ರ ಸರ್ಕಾರದ್ದು ಕಾರ್ಯವೈಖರಿ ಚೆನ್ನಾಗಿದೆಯಾ ರಾಜ್ಯ ಸರ್ಕಾರ ಕಾರ್ಯವೈಖರಿ ಏನನ್ಸುತ್ತೆ ನಿಮಗೆ ಇದರಲ್ಲಿ ಅಲ್ಲ ಆ್ಯಕ್ಚುಯಲ್ ಆಗಿ ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರ ತುಂಬ ಅಚ್ಚುಕಟ್ಟಾಗಿ ಬಡಬಗೆಗೆಲ್ಲೂ ಕಂಪ್ಲೀಟ್ ಎಲ್ಲ ಒಂದು ಕಡೆಯಿಂದ ಮಾಡ್ಕೊಂಡು ಹೋಗ್ತಾ ಇದೆ ಆದರೆ ಏನಾಗುತ್ತೆ ಅಂದರೆ ಇವತ್ತು ತನಗೊಂದೇ ಒಂದು ಅನಿಸಿಕೆ ಏನಪ್ಪ ಅಂದರೆ ಏನು ನಾವು ಈ ಲಾಕ್ಡೌನ್ ಮಾಡಿದ್ವಿ ಸುಮಾರು 70-80 ದಿವಸ ಆ ಲಾಕ್ಡೌನ್ ಮಾಡೋ ನಮ್ಮ ಮೂಲ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೋವಿಡ್ ಆಸ್ಪತ್ರೆಯನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ಸುವ್ಯವಸ್ಥವಾದ ವ್ಯವಸ್ಥೆ ಮಾಡಬೇಕಾಗಿತ್ತು ಆಮೇಲೆ ಈಚ್ ಆ್ಯಂಡ್ ಎವ್ರಿ ತಾಲೂಕಲ್ಲೂ ಒಂದು ಕೋವಿಡ್ ಲ್ಯಾಬ್ ಮಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಯಾಕಪ್ಪ ಅಂದರೆ ಅಷ್ಟೆಲ್ಲ ಮಾಡ್ಕೊಂಡು ಹೋಗಿದ್ದರೆ ಈ ಮಟ್ಟಕ್ಕೆ ಬೆಳೀತಾ ಇದ್ದ ಆದರೂ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೇನೇ ಮತ್ತು ಅಟ್ಲೀಸ್ಟ್ ಇವಾಗಾದ್ರೂ ಒಂದು ತಾಲೂಕಿಗೆ ಒಂದು ಲ್ಯಾಬ್ ಮಾಡ್ಕೊಂಡು ಹೋಗ್ಬಿಟ್ಟು ಏನಾಗುತ್ತೆ ಅಂದರೆ ಇಟ್ಸ್ ಅಸೆಟ್ ಫಾರ್ ದಿ ತಾಲೂಕು ಯಾವುದೇ ಹಾಸ್ಪಿಟ್ಲ್ ಆಗ್ಬೋದು ಇವಾಗ ನಮ್ಮದು ಮುಳುವಾ ನಾಡು ಮುಳುವಾ ತಾಲೂಕು ಆಗ್ಬೋದು ಇಲ್ಲ ವಿಜಯ ಯಾವುದೇ ತಾಲೂಕಾಗಲಿ ಒಂದೊಂದು ತಾಲೂಕು ಈ ಹೊತ್ತಿಗೆ ಮಾಡಬೇಕಾಗಿತ್ತು ಆಮೇಲೆ ನೋಡಿ ಇವತ್ತು ಏನಾಗಿದೆ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮದು ಬಾರ್ಡರು ಸ್ವಲ್ಪ ಓಪನ್ ಮಾಡಿದ್ದಕ್ಕೆ ಈ ಕಡೆ ತಮಿಳ್ನಾಡು ಈ ಕಡೆ ಆಂಧ್ರ ಪ್ರದೇಶ್ ಹಂಗಾಗಿ ನಮ್ಮದು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಕ್ಕೆ ಈ ಮಟ್ಟಕ್ಕೆ ಬಂದಿದೆ ಇವಾಗ ಅದು ನಮ್ಮ ಜನನೇ ಇವಾಗ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕು ಸಿ ಕೋವಿಡ್ ಇವಾಗ ಒಂದು ಪಾರ್ಟ್ ಆಫ್ ಲೈಫ್ ಆಗಿದೆ ಹಂಗಾಗಿ ನಾವು ಎಚ್ಚೆತ್ತಬೇಕು ಆದಷ್ಟು
ಸೋಶಿಯಲ್ ಡಿಸ್ಟ್ರಿಬ್ಯೂಷನ್ ಮೇಂಟೇನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದು ಬಿಟ್ಟರೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಕೇಂದ್ರ ಸರ್ಕಾರವನ್ನು ಕ್ವೆಶ್ಚನ್ ಮಾಡುವಂಥ ಮಟ್ಟಕ್ಕೆ ನಾವಿನ್ನೂ ಹೋಗಿಲ್ಲ. ಸೊ ರಾಜ್ಯ ಸರ್ಕಾರ ಏನಾಗ್ತಾ ಇದೆ ಅಂದರೆ ನನಗೂ ತಿಳಿದ ಮಟ್ಟಂಗೆ ದೇ ಆರ್ ಡೂಯಿಂಗ್ ಸಮ್ ವಾಟ್, ಬಟ್ ಇನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡ್ಬೋದಾಗಿತ್ತು. ಇವಾಗ ನಾವು ರಾಜಕೀಯ ಮಾಡ್ಕೊಂಡು ಇಂಪಾರ್ಟೆಂಟ್ ಏನು ಮಾಡಬೇಕಂದ್ರೆ ಇವತ್ತು ಹೀಗೆ ನಾವು ಇವತ್ತು ಸೋಷಿಯಲ್ಲು ಜನ ಇಷ್ಟು ತೊಂದರೆ ಆಗ್ತದೆ ಕೋವಿಡಿಂದ, ಅದ್ರ ಬಗ್ಗೆ ನಾವು ಮಾತಾಡಬೇಕು. ಏನು ಈ ಕುದ್ದು ಕೋತೆಗಳು ಏನು ಕರೆಕ್ಟಾಗಿ ಬರ್ತಾ ಇದ್ದಿಲ್ವಾ ಅದ್ರ ಬಗ್ಗೆ ನಾವು ಮಾತಾಡೋಣ. ಯಾಕಂದರೆ ಇವತ್ತು ರಾಜಕೀಯ ಮಾಡೋಕ್ಕೆ ಇದು ಟೈಮ್ ಅಲ್ಲ. ಯಾಕಂದರೆ ಇವತ್ತು ಇಡೀ ಪ್ರಪಂಚ ಎಪಿಡೆಮಿಕಲ್ಲಿ ಹೋಗ್ತಾ ಇದೆ. ಹಂಗಾಗಿ ಏನಾಗಿದೆ ಅಂದರೆ ಇದನ್ನು ನಾವು ಸದ್ಯಕ್ಕೆ ರಾಜಕೀಯ ಬಿಟ್ಟು ನಮ್ಮನ್ನು ನಾವು ಉಳಿಸ್ಕೋಬೇಕು. ಫಸ್ಟು ನಮ್ಮನೆ, ನಮ್ಮೂರು, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ಅದನ್ನು ಉಳಿಸ್ಕೊಂಡು ಹೋಗುವಂತ ನನ್ನ ಉದ್ದೇಶ. ಸರ್, ಈಗ ನಮ್ಮ ಮುಳುಬಾಗಿಲಿನ ಹಾಲಿ ಶಾಸಕರು ಎಚ್ ನಾಗೇಶ್ ಮತ್ತು ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟರ್ ಆಗಿದ್ದಾರೆ, ಅಬಕಾರಿ ರಾಜ್ಯ ಸಚಿವರಾಗಿದ್ದಾರೆ, ಅವರ ಕಾರ್ಯವೈಖರಿ ಬಗ್ಗೆ ಮತ್ತು ಕೋಲಾರ ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿದ್ದಾರೆ, ಅವರ ಕಾರ್ಯವೈಖರಿ ಬಗ್ಗೆ, ಅವರು ಮಾಡ್ತಾ ಇರೋಂಥ ಕೆಲಸದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಅಲ್ಲ, ಏನಾಗಿದೆ ಅಂದರೆ ನಾನು ಅದೇ ಹೇಳೋದು, ನಾಗೇಶ್ ಸಾಹೇಬ್ರಿಗೆ ಏನಪ್ಪ ಮಾತಾಡ್ತಾ ಇದ್ದೀನಿ ಅಂದರೆ ಇವಾಗ ನೀವಂತೂ ಇವಾಗ ನಾವು ಎಮ್ ಎಲ್ ಎ ಅಂತಲ್ಲ, ಇವಾಗ ಇವಾಗ ನೀವು ಎಮ್ ಎಲ್ ಎ ಆಗಿದ್ದೀರಾ, ಪ್ಲಸ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದೀರಾ. ಇವಾಗ ನಮ್ಮದು 6 ಕಾನ್ಸ್ಟಿಟ್ಯೂಯೆನ್ಸ್, 5 ತಾಲೂಕು. ಇವತ್ತು ಇನ್ನೂ ನಾವು ಸುಮಾರು 20 ದಿವಸ ಆಗಿದೆ ಡಿ ಸಿ ಮೀಟಿಂಗಲ್ಲಿ ನಮ್ಮ ತಾಲೂಕು ಒಂದೊಂದು ತಾಲೂಕು ಒಂದೊಂದು ಕೋವಿಡ್ ಟೆಸ್ಟ್ ಮಾಡ್ತೀವಿ, ರ್ಯಾಪಿಡ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತಿಗೆ ಅದರಿಂದ ಕಾರ್ಯಗತವಾಗಿಲ್ಲ. ನಾನು ಹೇಳ್ತಿದ್ದೆ ದಯವಿಟ್ಟು ನಿಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದೆ ನಮ್ಮ ಜನ, ಆ ಜನ ಅವಕಾಶ ಕೊಟ್ಟಿದ್ದಕ್ಕೆ ಇದನ್ನು ತಾವು ಬೇಗ ಕಾರ್ಯಗತೆ ಕೊಡಿಸಿ. ಏನಾಗುತ್ತೆ ಅಂದರೆ ಮುಂದೆ ಜನಕ್ಕೆ ಗೀಜಾಗುತ್ತೆ. ಆಮೇಲೆ ನೀವು ಏನು ಗೌರ್ಮೆಂಟಲ್ಲಿ ಮಾಡ್ಕೊಂಬಿಟ್ಟು ನೀವು ಪಬ್ಲಿಕ್ ಬಿಟ್ಬಿಡಿ, ಫ್ರೀ ಬೇಡ, 200-300 ರೂಪಾಯಿ ಚಾರ್ಜ್ ಮಾಡೋದು ಒಂದು ಒಂದೊಂದು ಟೆಸ್ಟ್ಗೆ. ಪಬ್ಲಿಕ್ ಪ್ರತಿ ಹೋಗಿ ಅಲ್ಲಿ ಟೆಸ್ಟ್ ಮಾಡ್ಕೊಂಬಿಡ್ತಾರೆ. ಹಂಗಾಗಿ ದಯವಿಟ್ಟು ನಮ್ಮ ನಾಗೇಶ್ವರಿಗೆ ಹೇಳ್ತೀವಿ, ನಾವು ನಮ್ಮದು ಎಲ್ಲ ತಾಲೂಕಲ್ಲಿ ಒಂದೊಂದು ಕೋವಿಡ್ ಏನು ನಾವು ಏನಂತೀವಿ ಲ್ಯಾಬ್ ಅಂತೀವಿ, ಅದನ್ನು ಆದಷ್ಟು ಬೇಗ ಕಾರ್ಯಗತ ಮಾಡಿದ್ರೆ ಏನು ಈ ಸ್ಪ್ರೆಡ್ಡಿಂಗ್ ಏನಿದೆ. ಆಮೇಲೆ ಸಿ ಪ್ಯಾನಿಕ್ ಮಾಡ್ತಾ ಇದ್ದಾರೆ ನಮ್ಮ ಜನ. ಈ ಸರ್ಕಾರ ಏನಾಗುತ್ತೆ ಅಂದರೆ ಪ್ಯಾನಿಕ್ ಮಾಡಬಾರ್ದು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಕೋವಿಡ್ಡು ಏನು ಮಾಡಲ್ಲ, ಬಟ್ ಅದಕ್ಕೆ ಅಟ್ ದ ಸೇಮ್ ಟೈಮ್ ಯು ವಾಂಟ್ ಟು ಮೇಂಟೈನ್, ನಾವು ಮೇಂಟೈನ್ ಮಾಡೋಕ್ಕೆ ಮಾಡಬೇಕು. ಜನನ ಪ್ಯಾನಿಕ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಮುಂದೆ ನಾವು ಒಂದೇ ಹೇಳ್ತೀವಿ ನಮ್ಮ ನಾಗೇಶ್ ಅವರಿಗೆ, ಸೊ ದಯವಿಟ್ಟು ಇನ್ನೂ ಟೈಮ್ ಇದೆ, ಒಂದೊಂದು ತಾಲೂಕಲ್ಲಿ ಆದಷ್ಟು ಬೇಗ ಒಂದೊಂದು ಲ್ಯಾಬ್ ಮಾಡಬೇಕು ಅಂತ ನನ್ನ ಉದ್ದೇಶ.